ಎಸ್, ಭಾಳಷ್ಟು ಪಟ್ಟಿಗಳನ್ನ ಹೇಳ್ತಾ ಇದ್ದೀರಿ. ಅಂದರೆ ಸಚಿವ ಮುಂದ್ರತ್ನ ಅವರು ಆರ್ ಆರ್ ನಗರ ಕ್ಷೇತ್ರವನ್ನು ಅಭಿವೃದ್ಧಿ ಹೊಂದಿದ ಕ್ಷೇತ್ರ ಅಂತೆಲ್ಲ ಹೇಳ್ತಿರ್ತಾರೆ, ನಾವು ಭಾಳಷ್ಟು ಡೆವಲಪ್ ಮಾಡಿದೀವಿ ಅಂತೆಲ್ಲ ಹೇಳ್ತಿರ್ತಾರೆ. ನೀವು ನೋಡಿದ್ರೆ ಏನೂ ಆಗಿಲ್ಲ ಅಂತ ಪಟ್ಟಿಗೆ ಹೇಳ್ತಾ ಇದ್ದೀರಿ. ನೋಡಿ, ಲೋಕಾಯುಕ್ತ ಒಂದು ರಿಪೋರ್ಟ್ ಕೊಡುತ್ತೆ, ಕೆಲಸಗಳು ಆಗಿಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಕಾಂಗ್ರೆಸ್ ಪಕ್ಷದಲ್ಲಿ ಹೋಗಿ ನಮ್ಮ ಸಂಸದರು ಎಲ್ಲರೂ ಸೇರಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕೆಲಸಗಳಾಗಿಲ್ದೇನೆ ಬಿಲ್ ಮಾಡಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅವರು ತನಿಖೆಯನ್ನು ಮಾಡಿ 120 ಕೋಟಿಯಷ್ಟು ಅವ್ಯವಹಾರ ನಡೆದಿದೆ, ಕೆಲಸ ಆಗದೇನೆ ಬಿಲ್ ಆಗಿದೆ ಅನ್ನೋ ಒಂದು ರಿಪೋರ್ಟ್ ಕೊಡ್ತಾರೆ. ಇದು ಅಭಿವೃದ್ಧಿಯ ಕೆಲಸ ಆಗದೆ ಬಿಲ್ ಆಗುತ್ತೆ. ಸರ್ಕಾರದಲ್ಲಿ ಅವ್ರು ಮಾಡಿಸ್ಕೊಂಡಿರುವಂಥದ್ದು ಕೆಲಸ ಆಗದೆ ಬಿಲ್ ಆಗಿರುವಂಥದ್ದು ತನಿಖೆಯಲ್ಲಿ ಪ್ರೂವ್ ಆಗಿರುವಂಥದ್ದು. ಅಧಿಕಾರಿಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆಲ್ರಿಗೂ ಕ್ರಮ ಜರುಗಿಸ್ಬೇಕೇ ಹೊರತು ಕೆಲಸನೇ ಆಗದೆ ಈ ರಿಪೋರ್ಟ್ ಬಂದು ಲೋಕಾಯುಕ್ತ ತನಿಖೆಗೆ ಹೋದ ಮೇಲೆ ಅಲ್ಲಿ ತೇಪೆ ಹಾಕುವಂಥ ಕೆಲಸ ಈಗ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವಾಗ ಹೊಸದಾಗಿ ಬಿಲ್ ಮಾಡಿಸ್ಕೊಂಡು ಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಪ್ರೆಷರನ್ನು ಹಾಕಿ ಬಿಲ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಸೊ ಅದೆಲ್ಲ ಮಾಡಿರುವಂಥದ್ದು, ಕೆರೆಗಳನ್ನು ಮುಚ್ಚಿರುವಂಥದ್ದು, ಈ ರೀತಿಯಾದ ಬೋರ್ವೆಲ್ಗಳ ಹಗರಣ ಮಾಧ್ಯಮಗಳಲ್ಲೇ ನಾವು ನೋಡಿದ್ವಿ. ಇಡಿ ತನಿಖೆ ಮಾಡ್ತಾ ಇದೆ ಎಷ್ಟು ಬೋರ್ವೆಲ್ಗಳು, ಬೋರ್ವೆಲ್ಗಳೇ ಇಲ್ಲ ಅದಕ್ಕೆ ಬಿಲ್ ಆಗಿದೆ. 30 ಲಕ್ಷ ಒಂದು ಬೋರ್ವೆಲ್ ತೆಗೆಯೋದಕ್ಕೆ, 35 ಲಕ್ಷ ಬೋರ್ವೆಲ್ ಹಾಕೋದಕ್ಕೆ ಅಂತ ಹೇಳಿ ಬೋರ್ವೆಲ್ ಹಾಕಲಿಕ್ಕೆ ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲೂ ಬಂದಿದೆ. ಇಡಿ ತನಿಖೆ ಮಾಡ್ತಾ ಇರುವಂಥದ್ದು ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಾದ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರುವಂಥ ಕ್ಷೇತ್ರ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ. ಎಸ್, ಕುಸುಮ ಅವರೇನೋ ಕ್ಷೇತ್ರದ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಪಟ್ಟಿ ಹೇಳ್ತಾ ಇದ್ದೀರಿ ಈ ಥರ ಸಮಸ್ಯೆಗಳಿದೆ ಇವೆಲ್ಲ ಇದೆ ಅಂತ, ತಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಈಗ ನಿಮ್ಮ ಕನಸಿನ ಆರ್ ಆರ್ ನಗರ ಕ್ಷೇತ್ರ, ನಾನು ಶಾಸಕಿಯಾದರೆ, ಕುಸುಮ ಅವರು ಶಾಸಕಿಯಾದರೆ ಏನು ಮಾಡ್ತೀರಿ ಆರ್ ಆರ್ ನಗರಕ್ಕೆ? ಮೊದಲನೇದಾಗಿ ಏನು ಈ ಭ್ರಷ್ಟ ಆಡಳಿತ ವ್ಯವಸ್ಥೆ ಇದೆ, ಪಾರದರ್ಶಕ ಆಡಳಿತವನ್ನು ತೆಗೆದುಕೊಂಡು ಬರಬೇಕು ಅನ್ನೋ ಮೊದಲನೇ ಉದ್ದೇಶ ನಂದು. ಯಾವುದೇ ಒಂದು ಕೆಲಸಗಳಲ್ಲಾಗಲಿ ಪಾರದರ್ಶಕವಾಗಿ ಒಂದು ಟೆಂಡರ್ ಇರ್ಬೋದು, ಕಾಮಗಾರಿಗಳಿರ್ಬೋದು, ಪಾರದರ್ಶಕವಾಗಿ ನಡೀಬೇಕು. ಅದು ಜನಗಳ ತೆರಿಗೆ ದುಡ್ಡು ಜನಗಳ ಕೆಲಸಕ್ಕೆ ಉಪಯೋಗ ಆಗಬೇಕೇ ಹೊರತು ಸ್ವಯಂ ಉಪಯೋಗಕ್ಕಲ್ಲ. ಸೊ ಈ ರೀತಿಯಾದ ಪಾರದರ್ಶಕ ಆಡಳಿತ, ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಡಬೇಕು ಅಂತ ಹೇಳಿ. ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಈಗಾಗಲೇ ನಿಮಗೆ ಹೇಳಿದೆ, ನನ್ನ ಕ್ಷೇತ್ರದ ಮಕ್ಕಳು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಾಗಬೇಕು. ಲೈಬ್ರರಿಗಳ ವ್ಯವಸ್ಥೆ ಆಗಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ತಾ ಇರ್ತಾರೆ, ಅವರಿಗೆ ಉಪಯೋಗ ಆಗುವಂಥ ಸುಸಜ್ಜಿತವಾದಂಥ ಒಂದು ಲೈಬ್ರರಿ ಆಗಬೇಕು. ಆರೋಗ್ಯ ಕ್ಷೇತ್ರಗಳಲ್ಲಿ ಕೆಲಸಗಳಾಗಬೇಕು. ಏನಿವಾಗ ಪ್ರೆಸೆಂಟ್ PHCಗಳಿದೆ ಅಲ್ಲಿನ ವ್ಯವಸ್ಥೆಗಳು ತೀರಾ ಹದಗೆಟ್ಟಂಥ ವ್ಯವಸ್ಥೆಗಳಿದೆ, ಅಲ್ಲಿ ಉನ್ನತವಾದಂಥ ಗುಣಮಟ್ಟವಾದಂಥ ಫೆಸಿಲಿಟೀಸ್ನ ಕೊಡಬೇಕು. ಈ ರೀತಿಯಾದ ಟ್ರಾಫಿಕ್ ಸಮಸ್ಯೆಗಳಿದ್ದಾವೆ. ಸೊ ಇದನ್ನು ಬಗೆಹರಿಸಬೇಕು. ಪರಿಸರವನ್ನು ಸಂರಕ್ಷಣೆ, ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ನಮ್ಮ ಕ್ಷೇತ್ರಕ್ಕೆ ಬರುತ್ತೆ, ಜ್ಞಾನಭಾರತಿ ಕ್ಯಾಂಪಸ್ಸು, JP ಪಾರ್ಕ್ ಅಂತಹ ಉದ್ಯಾನವನಗಳು ಏನಿದ್ದಾವೆ, ಹಸಿರು ಏನು ತುಂಬಿದೆ, ಲಂಗ್ ಸ್ಪೇಸ್ ಅಂತ ಏನು ಹೇಳ್ತಾರೆ, ಅದನ್ನು ನಾವು ಸಂರಕ್ಷಣೆ ಮಾಡಬೇಕು. ಈ ರೀತಿಯಾದ 10 ಹಲವು ಯೋಜನೆಗಳನ್ನು ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ, ನನ್ನ ಕನಸಿನ ರಾಜರಾಜೇಶ್ವರಿ ಕ್ಷೇತ್ರ ಅನ್ನೋದಕ್ಕಿಂತ ಜನಗಳ ಕನಸಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರವನ್ನು ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ನಾನು ತಟ್ಟು ಅದೇ ಇಚ್ಛಾಶಕ್ತಿಯಿಂದ ನಾನು ಮುಂದೆ ಜನಗಳ ಮುಂದೆ ಅದನ್ನು ಇಡ್ತಾ ಇದ್ದೀನಿ. ಕುಸುಮ ಅವರು ಇಷ್ಟೊಂದೆಲ್ಲ ಗ್ರೌಂಡ್ ವರ್ಕ್ ಮಾಡಿದ್ದಾರೆ, ಇಷ್ಟೆಲ್ಲ ವಿಚಾರ ತಿಳ್ಕೊಂಡಿದ್ದಾರೆ, ಇಷ್ಟೆಲ್ಲ ಕನ್ಸನ್ ಇಟ್ಕೊಂಡಿದ್ದಾರೆ, ಈ ಆರ್ ಆರ್ ನಗರ ಕ್ಷೇತ್ರ ಬಿಟ್ಟು ಯಾವುದಾದ್ರೂ ಒಂದು ಚಿಕ್ಕ ಕ್ಷೇತ್ರ ಇಟ್ಕೊಂಡಿದ್ರೆ ಶಾಸಕಿ ಆಗಿಬಿಡ್ತಿದ್ರಿ ಅಂತ ಅನ್ನೋದು. ಅಲ್ಲ, ನಾನು ಹುಟ್ಟಿ ಬೆಳೆದಿದ್ದು ಇದೇ ಕ್ಷೇತ್ರದಲ್ಲಿ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು ವಿದ್ಯಾಭ್ಯಾಸ ಆಗಿದ್ದು ನಾನು ಶಾಲೆ ಕಲ್ತಿದ್ದು ಎಲ್ಲ ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇಂಜಿನಿಯರಿಂಗ್ ಕೂಡ ನಾನು ಅದೇ ಕ್ಷೇತ್ರದಲ್ಲಿ ಮಾಡಿದ್ದಂಥ, ನನ್ನ ಕ್ಷೇತ್ರವನ್ನು ಬಿಟ್ಟು ನಾನು ಬೇರೆ ಕ್ಷೇತ್ರಕ್ಕೆ ಹೋಗುವಂಥ ಪ್ರಮೇಯ ಬರೋದಿಲ್ಲ. ನಾನು ಒಂದು ಬಾರಿ ಉಪಚುನಾವಣೆಯಲ್ಲಿ ನಿಂತು ಸೋತಿರ್ಬೋದು, ಎಲ್ಲಿ ನಾವು ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕೇ ಹೊರತು ಬೇರೆ ಕಡೆ ಹೋಗಿ ನಾನು ಗೆಲ್ಲುವ ಉದ್ದೇಶದಿಂದ ಬೇರೆ ಕಡೆ ಹೋಗಿ ಈಸಿ ಆಗುತ್ತೆ ನನಗೆ ಅನ್ನೋದಕ್ಕಿಂತ ಏನು ಎಲ್ಲಿ ನಾನು ಕಳ್ಕೊಂಡಿದ್ದೀನೋ ಅಲ್ಲೇ ಹುಡುಕುವಂಥ ಪ್ರಯತ್ನ, ಅಲ್ಲೇ ನನಗೆ ಹುಡುಕಿದ್ರೆ ನನಗೆ ಖಂಡಿತವಾಗ್ಲೂ ಜಯ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ನಾನು ಈ ಕ್ಷೇತ್ರವನ್ನು